ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕಾ ಪ್ರಹಾರ ಮಾಡಿದ್ದಾರೆ. ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಅಂತ ಪ್ರಧಾನಿ ಮೋದಿ ಯಾವಾಗಲೂ ಕೇಳ್ತಿರ್ತಾರೆ. ಕಾಂಗ್ರೆಸ್ ಸಂವಿಧಾನವನ್ನ ರಕ್ಷಿಸುತ್ತೆ, ಅದರಿಂದಲೇ ನಿಮ್ಮಂತವರು ಪ್ರಧಾನಿಯಾಗಲು ಮತ್ತು ನನ್ನಂತಹ ಬಡ ವ್ಯಕ್ತಿಯ ಮಗ ಎಐಸಿಸಿ ಅಧ್ಯಕ್ಷರಾಗಲು ಸಾಧ್ಯ ಆಯಿತು ಅಂತ ಖರ್ಗೆ ಹೇಳಿದ್ದಾರೆ. इवत्तु दिल्ली मेयर चुनावणे निगदि माडलागित्तु. बेळग्गे पालिके सभे आरंभवागुत्तिदंते स्पीकर नेमक विषयदल्लि आम आद्मी पार्टी मत्तु बीजेपि सदस्यरु परस्पर घोषणे कूगि गलाटे नडेसिदरु. कलाप नडेसलु साध्यवागद परिस्थिति निर्माणवागिद्दरिंद मेयर आय्केयन्न मुंदक्के हाकलागिदे. आरोग्य इलाखेयल्लि भारी गोल्माल् नडेयुत्तिदेयंते. 108 ಚಾಲಕರ ಸಂಘ ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ವೇತನ ಪಡೆಯೋಕ್ಕೂ ಲಂಚ ಕೊಡಬೇಕಂತೆ. ವೇತನ ಹೆಚ್ಚಳ ಆಗಬೇಕಿದ್ರೂ ಲಂಚ ಕೊಡಬೇಕಂತೆ ಜಿವಿಕೆ ಅಧ್ಯಕ್ಷ ಶ್ರೀಶೈಲ ಹಳ್ಳೂರ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಲಂಚ ಕೊಡುವಂತೆ ಒತ್ತಡ ಹೇರ್ತಾರಂತೆ. ನಾನು ಅಧಿಕಾರಿಗಳಿಗೆ ಆರೋಗ್ಯ ಸಚಿವರಿಗೆ ಹಣ ಕೊಡಬೇಕು ಅಂತಾರಂತೆ. ಅದರಿಂದ 108 ಚಾಲಕರ ಸಂಘದ ಅಧ್ಯಕ್ಷ ಪರಮಶಿವಯ್ಯ ಆಡಿಯೋ ಸಮೇತ ದಾಖಲೆ ಬಿಡುಗಡೆ ಮಾಡಿದ್ದಾರೆ. 10,000 20,000 ಹಣ ಪಡೆದಿರುವ ಸ್ಕ್ರೀನ್ ಶಾಟ್ ರಿಲೀಸ್ ಮಾಡಿದ್ದಾರೆ. ದೇಶದಲ್ಲಿ ಹಿಂದೂಗಳ ಮತಾಂತರದ ಬಗ್ಗೆ ವಿನಯ್ ಗುರುಜಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳ ಮತಾಂತರಕ್ಕೆ ಹಿಂದೂಗಳೇ ಕಾರಣ. ನಮ್ಮೊಳಗಿನ ಮೇಲು ಕೀಳು ಹಾಗೂ ಬಡತನದಿಂದ ಮತಾಂತರ ಹೆಚ್ಚಾಗ್ತಾ ಇದೆ. ಯಾರೋ ಒಬ್ಬರನ್ನ ದೇವಸ್ಥಾನದಿಂದ ಹೊರತಳ್ಳಿದಾಗ ಇನ್ನೊಂದು ಧರ್ಮದಲ್ಲಿ ಸ್ವಾಗತ ಮಾಡ್ತಾರೆ. ಆದ್ರಿಂದ ನಮ್ಮ ತೊಡಕನ್ನ ನಾವು ಸರಿ ಮಾಡ್ಕೋಬೇಕು ಅಂತ ವಿನಯ್ ಗುರುಜಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ 7 ಇಂದಿರಾ ಕ್ಯಾಂಟೀನ್ಗಳು ಬಾಗಿಲು ಬಂದ್ ಮಾಡಲಿವೆ. ನಿರ್ವಹಣೆಗೆ ನೀಡಬೇಕಾದ ಹಣ ಸಿಗದಿದ್ದಕ್ಕೆ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಬೆಂಗಳೂರಲ್ಲಿ ಸಿಸಿಬಿ ಆರ್ಥಿಕ ಅಪರಾಧ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ನಕಲಿ ನೋಟ್ ಪ್ರಿಂಟ್ ಮಾಡಿ ಚಲಾವಣೆ ಮಾಡ್ತಾ ಇದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ 1,28,00,000 ಬೆಲೆಯ ನಕಲಿ ನೋಟುಗಳನ್ನು ಜಪ್ತಿ ಮಾಡಲಾಗಿದೆ. ಭೋಪಾಲ್ನ ಅಂಕುರ್ ಮೈದಾನ ವಿಶೇಷ ಕ್ರಿಕೆಟ್ ಪಂದ್ಯಕ್ಕೆ ಸಾಕ್ಷಿಯಾಗಿದೆ. ಮಹರ್ಷಿ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಪಂದ್ಯದ ಕಾಮೆಂಟ್ರಿಯನ್ನ ಸಂಸ್ಕೃತದಲ್ಲಿ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಹಾವೇರಿಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿದೆ. ಮಧ್ಯಾಹ್ನ ಊಟಕ್ಕಾಗಿ ಶೇಂಗಾ ಹೋಳಿಗೆ, ಚಪಾತಿ, ಬದನೆಕಾಯಿ, ಅನ್ನ, ಸಾಂಬಾರ್ ವ್ಯವಸ್ಥೆ ಮಾಡಲಾಗಿತ್ತು. ಜನ ತಟ್ಟೆ ಹಿಡಿದು ಊಟಕ್ಕಾಗಿ ತಡಕಾಡಿದ್ರು. ಕೆಲವರು ನೆಲದ ಮೇಲೆ ಕುಳಿತು ಊಟ ಮಾಡಿದ್ರೆ ಕೆಲವರು ನಿಂತೆ ಊಟ ಸವಿದ್ರು. ಕೊಪ್ಪಳ ಗವಿಮಠ ಜಾತ್ರೆ ಪ್ರಯುಕ್ತ ನಿನ್ನೆ ತೆಪ್ಪೋತ್ಸವ ಹಾಗೂ ಗಂಗಾರತಿ ನಡೆಯಿತು. ಆ ಅದ್ಭುತ ದೃಶ್ಯ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗವಿಮಠ ಹಾಗೂ ಮಠದ ಆವರಣದಲ್ಲಿ ವಿದ್ಯುತ್ ದೀಪಾಲಂಕಾರವನ್ನ ಮಾಡಲಾಗಿತ್ತು. ಆ ಅದ್ಧೂರಿ ದೃಶ್ಯಗಳು ಮಂತ್ರಮುಗ್ಧಗೊಳಿಸುತ್ತದೆ.